ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಹಾಗೂ ಸಂತ ಜೋಸೆಫ್ ಪ್ರಾಥಮಿಕ ಶಾಲೆಗೆ ಸುಸ್ವಾಗತ ಹಿಂದಿನ ಅವಧಿಯಲ್ಲಿ ನೀವು ಹಲ್ಲು ತಪಾಸಣೆ ಪದ್ಯದ ವಿವರಣೆಯನ್ನು ತಿಳಿದುಕೊಂಡಿರುವಿರಿ ಈ ದಿನ ನಾವು ಹಲ್ಲು ತಪಾಸಣೆ ಪದ್ಯದ ಪದ್ಯದಲ್ಲಿರುವ ಅರ್ಥಗಮನಿಸಿ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳ ಕುರಿತು ತಿಳಿದುಕೊಳ್ಳೋಣ ಮೊದಲಿಗೆ ಅರ್ಥಗಮನಿಸಿ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಅರ್ಥಗಮನಿಸಿ ಹೆಡ್ಡಿಂಗ್ ಹಾಕಿರಿ ಹಲ್ಲು ತಪಾಸಣೆ ಪದ್ಯ ತಂದು ಹಾಕಿರಿ ತೆಳಗ ಅರ್ಥ ಗಮನಿಸಿ ಅಥ್ ಬರೀರಿ ನಂಬರ್ ವೈಸ್ ಹೋಗ್ರಿ ಫಸ್ಟ್ ಒನ್ ವೈದ್ಯ ವೈದ್ಯ ಅಂದರೆ ಚಿಕಿತ್ಸಕ ರೋಗಗಳಿಗೆ ಔಷಧಿ ನೀಡುವವನು ವೈದ್ಯ ಚಿಕಿತ್ಸಕ ರೋಗಗಳಿಗೆ ಔಷಧಿ ನೀಡುವವನು ಸೆಕೆಂಡ್ ಪುಟಾಣಿ ಅಂದರೆ ಚಿಕ್ಕ ಸೆಕೆಂಡ್ ಒನ್ ಪುಟಾಣಿ ಚಿಕ್ಕ ತ್ರೀ ತ್ರೀ ತಿನಿಸು ತಿಂಡಿ ತಿನಿಸು ಅಂದ್ರೆ ತಿಂಡಿ ಹುಳುಕು ಹುಳು ಹತ್ತಿರುವುದು ಹಲ್ಲು ಹುಳುಕಾಗಿರ್ತಾವಲ್ಲ ಆ ರೀತಿ ಕಡಲೆ ಹುರಿಗಡಲೆ ಕಡಲೆಯನ್ನು ಹುರಿದಿರ್ತಕ್ಕಂಥದ್ದು ತಪಾಸಣೆ ಪರಿಶೀಲನೆ ಕೂಲಂಕುಷವಾಗಿರತ್ತ ಕೂಲಂಕುಶವಾದ ವಿಚಾರಣೆ ಜೇಬು ಅಂದರೆ ಕಿಸೆ ಉಡುಪಿನ ಪಕ್ಕೆಗಳಲ್ಲಿ ಹೊಲಿದು ಜೋಡಿಸಲಾಗಿರುವ ಸಣ್ಣ ಚೀಲ ಇನ್ನು ನೋಡ್ರಿ ಎಟ್ ಬೆಂಡು ಬತ್ತಾಸು ಜಾತ್ರೆಯಲ್ಲಿ ಸಿಗತಕ್ಕಂತಹ ಸಿಹಿ ತಿಂಡಿ ಹೊಸಡು ಹಲ್ಲುಗಳಿಗೆ ಆಧಾರವಾಗಿರತ್ ಆಧಾರವಾಗಿರುವ ಮಾಂಸಖಂಡ ಹಲ್ಲನ್ನು ಏನು ಬಿಗಿಯಾಗಿ ಹಿಡಿದಿರತಕ್ಕ ಹಿಡಿದಿರ್ತೈತಲ್ಲ ಅದನ್ನು ನಾವು ಹೊಸಡು ಅಂತ ಕರಿತೀವಿ ಜೇಬೂ ಅತಂದ್ರೆ ಕಿಸೆ ಪ್ಯಾಂಟಿನ ಕಿಸೆ ಇರ್ತೈತಿ ಹಾಫ್ ಪ್ಯಾಂಟ್ ಕಿಸೆ ಇರ್ತೈತಿ ಅದನ್ನು ಜೇಬು ಅಂತಂದು ಕರೀತಾರ ಇನ್ನು ಮುಂದೆ ನೋಡಿರಿ ಪ್ರಶ್ನೋತ್ತರಗಳನ್ನು ನೋಡಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೆಡ್ಡಿಂಗ್ ಹಾಕೋರಿ ನ್ಯೂ ಪೇಜ್ನ ಬರೀರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕ್ವಶನ್ನ ಒಂದು ಆನ್ಸರ ಲಿವ್ ಒನ್ ಲೈನ್ ನೆಕ್ಸ್ಟ್ ಒಂದು ಲೈನನ್ನು ಬಿಡ್ರಿ ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ಯಾರೋ ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ಯಾರೋ ಉತ್ತರ ನೋಡ್ರಿ ವೈದ್ಯರು ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದರು ಸೆಕೆಂಡ್ ಕ್ವಶನ್ ಏನನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಸೆಕೆಂಡ್ ಒನ್ ಕ್ವೆಶನ್ ಏನನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಇದಕ್ಕೆ ಆನ್ಸರ್ ನೋಡ್ರಿ ತಿನಿಸನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಸೆಕೆಂಡ್ ಒನ್ ಆನ್ಸರ್ ತಿನಿಸನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಥರ್ಡ್ ಕ್ವಶನ್ ವೈದ್ಯರು ಮಕ್ಕಳ ಒಸಡಿನಲ್ಲಿ ಏನನ್ನು ಕಂಡರು ವೈದ್ಯರು ಮಕ್ಕಳ ಒಸಡಿನಲ್ಲಿ ಏನನ್ನು ಕಂಡರು ಆನ್ಸರ್ ನೋಡ್ರಿ ವೈದ್ಯರು ಮಕ್ಕಳ ಒಸಡಿನಲ್ಲಿ ರಕ್ತವನ್ನು ಕಂಡರು ವೈದ್ಯರು ಮಕ್ಕಳ ಒಸಡಿನಲ್ಲಿ ರಕ್ತವನ್ನು ಕಂಡರು ಫೋರ್ತ್ ಒನ್ ಲಾಸ್ಟ್ ಕ್ವೆಶನ್ ವೈದ್ಯರ ಹಲ್ಲುಗಳು ಹೇಗೆ ಹೊಳೆಯುತ್ತಲಿದ್ದವು ವೈದ್ಯರ ಹಲ್ಲುಗಳು ಹೇಗೆ ಹೊಳೆಯುತ್ತಲಿದ್ದವು ನೆನಪಿಸ್ಕೊಡ್ರಿ ವೈದ್ಯರ ಹಲ್ಲುಗಳು ಲಕಲಕನೆ ಹೊಳೆಯುತ್ತಲಿದ್ದವು ವೈದ್ಯರ ಹಲ್ಲುಗಳು ಲಕಲಕನೆ ಹೊಳೆಯುತ್ತಲಿದ್ದವು ಹಾಂ ಒಂದು ವಾಕ್ಯದಲ್ಲಿ ನಾಲ್ಕು ಕ್ವಶನ್ ಆನ್ಸರ್ ಇದ್ದು ನಾಲ್ಕು ಓದಿದ್ಯಾ ಇವುಗಳನ್ನು ಒಂದು ಕ್ವಶನ್ನ ಒಂದು ಆನ್ಸರ್ ಆಗಿಂದ ಒಂದು ಲೈನನ್ನು ಬಿಡ್ರಿ ಆಮೇಲೆ ಸೆಕೆಂಡ್ ಕ್ವಶನ್ ಹಾಕೋರಿ ಸೆಕೆಂಡ್ ಕ್ವಶನ್ ಹಾಕ್ಕೊಂಡು ಅದು ಒಂದು ಕ್ವಶನ್ನ ಒಂದು ಆನ್ಸರ್ ಆಗಿಂದ ಲೈನ್ ಬಿಡ್ರಿ ಈ ರೀತಿ ಈ ನಾಲ್ಕು ಪ್ರಶ್ನೋತ್ತರಗಳನ್ನು ನೀಟಾಗಿ ಅಕ್ಷರಗಳು ತಪ್ಪಿಲ್ಲದಂದೆ ದುಂಡಾಗಿ ಬರೆಯಿರಿ ಇನ್ನು ನೋಡಿರಿ ಮುಂದೆ ಮುಂದೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಕ್ವಶನ್ ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಏನೆಲ್ಲ ಸಿಕ್ಕಿದ್ದವು ಆನ್ಸರ್ ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಚಾಕ್ಲೇಟ್ ಮಿಠಾಯಿ ಬೆಂಡು ಬತಾಸು ಹುರಿಗಡಲೆ ಶೇಂಗಾ ಮುಂತಾದ ತಿನಿಸುಗಳು ಸಿಕ್ಕಿದ್ದವು ಸೆಕೆಂಡ್ ಕ್ವಶನ್ ನೋಡ್ರಿ ಮಕ್ಕಳ ಹಲ್ಲುಗಳು ಒಸಡುಗಳು ಹೇಗಿದ್ದವು ಆನ್ಸರ್ ಮಕ್ಕಳ ಹಲ್ಲುಗಳು ಒಸಡು ಹಲ್ಲುಗಳು ಹುಳುಕಾಗಿದ್ದವು ಒಸಡಿಗೆ ರಕ್ತ ಬರುತ್ತಿತ್ತು ಈಗ ನೋಡ್ರಿ ಪದ್ಯ ಪೂರ್ಣಗೊಳಿಸಿ ಮೂರು ಮೂರು ಲೈನನ್ನು ಬರಿಬೇಕು ನೋಡ್ರಿ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲಿಗೆ ಹುಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಆರ್ ಲೈನ್ ಐತಲ್ಲ ಸಿಗ್ಮು ತ್ರೀ ತ್ರೀ ಲೈನ್ದಂಗೆ ಜಿಗ್ ಜಾಗ್ದಂಗೆ ನೀಟಾಗಿ ಈ ಆರ್ ಲೈನನ್ನು ಕ್ಲಾಸ್ ವರ್ಕ್ನಾಗ ಬರೀರಿ ಏನೇನು ಬರಿತಿರ್ಲ ಈಗ ನೋಡ್ರಿ ಮಾದರಿಯಂತೆ ವಚನ ಬದಲಿಸಿ ಏಕವಚನ ಇದ್ದದನ್ನು ಬಹುವಚನ ಮಾಡಿರಿ ಏಕವಚನ ಅಂತಂದ್ರೆ ಒಂದು ಅಂತಕ್ಕಂಥದ್ದನ್ನು ತೋರಿಸೋದೆಲ್ಲ ಏಕವಚನಗಳು ನೋಡ್ರಿ ಮಾದರಿ ಶಾಲೆ ಶಾಲೆಗಳು ತಿನಿಸು ತಿನಿಸುಗಳು ಸೆಕೆಂಡ್ ಒನ್ ಹಲ್ಲು ಹಲ್ಲುಗಳು ಥರ್ಡ್ ಜೇಬು ಜೇಬುಗಳು ಮಿಠಾಯಿ ಮಿಠಾಯಿಗಳು ಫಿಫ್ತ್ ಒನ್ ಚ ಒಸಡು ಒಸಡುಗಳು ಸಿಕ್ಸ್ತ್ ಒನ್ ಚೆಂಡು ಚೆಂಡುಗಳು ಇವನ್ನ ಲೈನ್ ವೈಸ ನಂಬರ್ ಹಾಕಿ ಬರೀರಿ ಇನ್ನು ಮುಂದೆ ನೋಡಿರಿ ಮಾದರಿಯಂತೆ ಬದಲಾಯಿಸಿ ಬರೆಯಿರಿ ಮಾದರಿ ಬಂದರು ಬರಲಿಲ್ಲ ಫಸ್ಟ್ ಒನ್ ನೋಡಿದರು ನೋಡಲಿಲ್ಲ ತಿಂದರು ತಿನ್ನಲಿಲ್ಲ ಹುಡುಕಿದರು ಹುಡುಕಲಿಲ್ಲ ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ ಫಸ್ಟ್ ಒನ್ ಏನು ಪ್ಲಸ್ ಉಂಟು ಏನುಂಟು ನು ಇದ್ದಲ್ಲಿ ಎರಡೂ ಪದಗಳನ್ನು ಕೂಡಿಸಲಾಗಿದೆ ಸೆಕೆಂಡ್ ಒನ್ ಉಂಟು ಪ್ಲಸ್ ಎಂದು ಉಂಟೆಂದು ಥರ್ಡ್ ಒನ್ ಮತ್ತೆ ಪ್ಲಸ್ ಒಬ್ಬ ಮತ್ತೊಬ್ಬ ಥರ್ಡ್ ಒನ್ ಮತ್ತು ಪ್ಲಸ್ ಒಬ್ಬ ಮತ್ತೊಬ್ಬ ಫೋರ್ತ್ ಒನ್ ಇನ್ನು ಪ್ಲಸ್ ಒಬ್ಬ ಇನ್ನೊಬ್ಬ ಇನ್ನು ಮುಂದೆ ನೋಡ್ರಿ ಈ ಕೆಳಗಿನ ಪದಗಳನ್ನು ಓದಿ ಅವುಗಳಿಗಿರುವ ನಾನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಆಡು ಅಂದರೆ ಮೇಕೆ ಅಥವಾ ಕ್ರೀಡೆಯಲ್ಲಿ ತೊಡಗು ಹಿಂಗ ಒಂದೇ ಅಕ್ಷರಕ್ಕೆ ಒಂದೇ ಪದಕ್ಕೆ ಎರಡು ಅರ್ಥವನ್ನು ಕೊಡ್ತಕ್ಕಂಥ ಪದ ಬರೀಬೇಕು ಫಸ್ಟ್ ಒನ್ ಹೊಳೆ ಹೊಳೆಯುವುದು ಅಥವಾ ನದಿ ಸೆಕೆಂಡ್ ಒನ್ ತೆರೆ ತೆರೆಯುವುದು ಅಥವಾ ಅಲೆಗಳು ಸೆಕೆಂಡ್ ನೋಡ್ರಿ ಮತ್ತೆ ಕೆಳಗಿನ ಪದಗಳ ಸರಿಯಾದ ರೂಪ ಬರೆಯಿರಿ ಫಸ್ಟ್ ಒನ್ ಅಲ್ಲು ಹಲ್ಲು ಸೆಕೆಂಡ್ ಹೊಸಡು ಹೊಸಡು ಥರ್ಡ್ ಒಬ್ಬನು ಒಬ್ಬನು ಫೋರ್ತ್ ಒನ್ ಒಳಗೆ ಒಳಗೆ ಆ ಈ ಪದಗಳನ್ನು ತಪ್ಪು ಪದಗಳದಾವು ಅವುಗಳನ್ನು ಸರಿಯಾಗಿ ಬರೆದೆವು ಮುಂದೆ ನೋಡ್ರಿ ಈ ಕೆಳಗಿನ ಚಿತ್ರಗಳನ್ನು ನೋಡಿ ಅದರ ಹೆಸರು ಅಥವಾ ವಿವರವನ್ನು ಬರೆಯಿರಿ ಫಸ್ಟ್ ಒನ್ ಚಿತ್ರ ನೋಡ್ತಿರ್ಲ ಎದ್ರದೈತಿ ಮೈಸೂರ್ ಪಾಕ್ ಫಸ್ಟ್ ಒನ್ ಚಿತ್ರ ಮೈಸೂರ್ ಪಾಕ್ ಸೆಕೆಂಡ್ ಸೆಕೆಂಡ್ ಪಿಕ್ಚರ್ ನೋಡ್ರಿ ಕಂಪ್ಯೂಟರ್ ಇದನ್ನು ಕನ್ನಡದೊಳಗೆ ಗಣಕಯಂತ್ರ ಅಂತಂದು ಕರೀತಾರ ಥರ್ಡ್ ಒನ್ ಪಿಕ್ಚರ್ ನೋಡ್ರಿ ರೈತ ಹೊಲವನ್ನು ಉಳುವುದು ಫಾರ್ಮರ್ ಏನಾಯ್ತಲ್ಲ ಹೊಲವನ್ನು ಉಳುತ್ತಿರ್ತಕ್ಕಂಥ ಚಿತ್ರ ಫೋರ್ತ್ ಒನ್ ನಾಯಿ ಬೊಗಳುತ್ತಿರುವುದು ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಹಲ್ಲು ತಪಾಸಣೆ ಪದ್ಯದ ಪ್ರಶ್ನೋತ್ತರಗಳು ವ್ಯಾಕರಣಾಂಶಗಳನ್ನು ತಿಳಿದುಕೊಂಡಿರುವಿರಿ ಇದನ್ನು ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ನಾಗ ಬರೀರಿ ಧನ್ಯವಾದಗಳು